Hello guys, I am Venky Sensei. Welcome to our YouTube channel. ಇವತ್ತಿನ ವಿಡಿಯೋ ಸ್ಪೆಷಲ್ ಆಗ್ತದೆ ನಾಂಚುಕ್. ಸೊ ಇಂಟರ್ಮೀಡಿಯೇಟ್ ಲೆವೆಲ್ ನಾಂಚುಕ್ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಬೇಸಿಕ್ ಒಂದೇ ವಿಡಿಯೋದಲ್ಲಿ ಮಾಡಿದ್ದೀನಿ ಆ ವಿಡಿಯೋ ನೋಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇವತ್ತು ಏನು ತೋರಿಸಿದ್ರು ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಕೂಡ. ನಿಮಗೆ ಯಾವ ಮೂವತ್ತ ನೋಡ್ಕೊಂಡಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಬೇಸಿಕ್ ಪಕ್ಕ ಇರಬೇಕು. ಸೊ ಫಸ್ಟ್ ಈ ಗಾರ್ಡ್ ಇಟ್ಕೊಳ್ಳಿ. ಸೊ ಗಾರ್ಡ್ಸ್ ಏನಂದ್ರೆ ನಿಮ್ಗೆ ಯಾವುದೇ ಥರದ್ದು ಈ ಕಡೆ ಏಟ್ ಆಗಬಾರ್ದು ಲೆಫ್ಟ್ ಸೈಡಲ್ಲಿ. ಸೊ ಮೂಮೆಂಟ್ಸ್ ಮೂಮೆಂಟ್ಸ್ ಇದ್ದರೆ ಇರ್ತೀರ ರೋಲ್ ಆಫ್ ಕ್ಯಾಚ್ ಮಾಡ್ತೀರಾ. ಈಗ ಕ್ಯಾಚ್ ಮಾಡೋದು ಸ್ವಲ್ಪ ಲೇಟ್ ಆದರೂ ಕೂಡ ಏನಾಗುತ್ತೆ, ಸೊ ನಿಮಗೆ ಲಿಂಚಿಂಗ್ಗೆ ನಿಮ್ಮ ಫೇಸ್ಗೆ ಬಿಡೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹುಷಾರಾಗಿ ಕಂಪ್ಲೀಟ್ಲಿ ಬ್ಲಾಕ್ ಹ್ಯಾಂಡ್ಸ್. ಸೊ ಈ ಥರ ಇಶ್ಯೂಸ್ ಎಲ್ಲ ಇಟ್ಕೊಂಡು ಈ ಪೋಸ್ಟಲ್ಲಿ ಇಟ್ಕೊಂಡು ಈ ಪೋಸ್ಟಲ್ಲಿ ಇಟ್ಕೊಂಡ್ರೆ ತುಂಬ ಡಿಸ್ಟೆನ್ಸ್ ಕವರ್ ಆಗುತ್ತೆ. ನಾಂಚುಕ್ಕು ಇನ್ ದ ಕೇಸ್ ಇಲ್ಲೆಲ್ಲಾದರೂ ಒಂದು ಸೈಡ್ ಬಂದರೂ ಕೂಡ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಕೂಡ ಎಲ್ಲಿ ಬಂದರೂ ಕೂಡ ನೀವು ಏನು ಮಾಡ್ಬೋದು ನಾಂಚುಕ್ನ ಕ್ಯಾಚ್ ಮಾಡ್ಬೋದು. ಓಕೆ, ಸೊ ಇದನ್ನ ಏನು ಮಾಡ್ತಾರೆ ನೀಟಾಗಿ ಫುಲ್ ಕೆಳಗಿಂದ ಮೇಲೆ ತಗೊಂಡು ಹುಷಾರಾಗಿ ನಿಧಾನಕ್ಕೆ ಮಾಡಿ. ಸೊ ಫಾಸ್ಟ್ ಮೂವ್ಮೆಂಟ್ ಹೇಳಿ ಡೈರೆಕ್ಟ್ ಆಗಿ ಸ್ಕಿನ್ ನಾಂಚುಕ್ಕೆ ನೋಡ್ಬೇಡಿ, ಫೋಮ್ ನಾಂಚುಕ್ ಹೋಗಿ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ನಾನು ಆ ಫೋಮ್ ನಾಂಚುಕ್ ಮತ್ತೆ ಫುಡ್ ನಾಂಚುಕ್ ಹಾಗೆ ಸ್ಕಿನ್ ನಾಂಚುಕ್ ನಿಮ್ಗೆ ಯಾರು ಕಂಫರ್ಟಬಲ್ ಆಗುತ್ತೆ ಯಾರು ಮಾಡ್ಬೋದು ಅನ್ಸುತ್ತೋ ಅದನ್ನೇ ಇದು. ಸೊ ಬಿಗಿನರ್ಸ್ ಇದ್ರೆ ಫೋಮಿಂಗ್ ಸ್ಲೋ ಓವರೇ ಮಾಡ್ತಾ ಹೋಗಿ. ಫಸ್ಟ್ ಟೈಮ್ ಸಿಗೋದಿಲ್ಲ ಸ್ಟಾರ್ಟ್ ಸ್ಟಾರ್ಟಿಂಗ್ ಎಲ್ಲ ಮಿಸ್ ಆಗ್ತಿರುತ್ತೆ, ಪ್ರಾಕ್ಟೀಸ್ ಅಲ್ಲಿ ಮಾಡಿ. ನೆಕ್ಸ್ಟ್ ಮೂವ್ ನೋಡ್ಕೊಳ್ಳಿ. ಇವಾಗ ಏನು ಫ್ರಂಟ್ ಕ್ಯಾಚ್ ಮಾಡಿದ್ರು ಅದೇ ಥರ ಹ್ಯಾಂಡ್ಸ್ ನಾನು ಏನು ಮಾಡ್ತೀರಾ ಹಿಂದೆ ತೊಗೊಳ್ತೀರ. ನಿಮ್ಮ ಬಾಡಿ ಕೂಡ ತುಂಬ ಫ್ಲೆಕ್ಸಿಬಲ್ ಇರಬೇಕು ಅಂದರೆ ಇಷ್ಟು ಕಂಫರ್ಟಬಲ್ ಆಗಿ ನಿಮ್ಮ ಹ್ಯಾಂಡ್ಸ್ ಹೋಗುತ್ತೆ ಇರಬೇಕು. ಓಕೆ, ಸ್ವಲ್ಪ ನೀವು ಯೂಸ್ ಇದ್ರೆ ಕಷ್ಟ ಆಗುತ್ತೆ. ಹಾಗೆ ಲಿಂಚ್ ಕೂಡ ಏನಂದ್ರೆ ಈ ನೀ ಅಂದರೆ ಈ ಪೋಸ್ಟಲ್ಲಿ ಮಾಡೋ ನಾಂಚುಕ್ಕಲ್ಲಿ ಏನಿರಬೇಕು ನಿಮಗೆ ಲಿಂಕ್ಸು ಸ್ವಲ್ಪ ಜಾಸ್ತಿ ಇರಬೇಕು. ತುಂಬ ಶಾರ್ಟ್ ಲಿಂಕ್ ಇದ್ರೆ ನಿಮಗೆ ಕಷ್ಟ ಆಗುತ್ತೆ ತೊಗೊಳ್ಳಿ. ಓಕೆ, ಸೊ ನೋಡಿ ಇವಾಗ ತೊಗೊಳ್ತೀರಾ ಇದನ್ನು ಕ್ಯಾಶ್ ಮಾಡಿದ್ರೆ. ಓಕೆ, ಇಲ್ಲೂ ಸೇಮ್ ಪೋಸ್ಟರ್ ಅಷ್ಟು ಇಲ್ಲೂ ಅಷ್ಟು ತುಂಬ ಡಿಸೆನ್ಸ್ ಇದ್ದಾವೆ. ಓಕೆ, ಹುಷಾರ ಮಾಡ್ತಾ ಅಷ್ಟೇ ಕೂಡ ಕ್ಯಾಚ್ ಮಾಡೋದ್ರೆ ಮಿಸ್ ಆಗಿದ್ರು ಕೂಡ ಮತ್ತು ಕೂಡ ಇಲ್ಲೇ ಇಟ್ಟಾಗುತ್ತೆ. ಓಕೆ, ಹುಷಾರ ಪ್ರಾಕ್ಟಿಸ್. ಸೊ ಬೇಸಿಕ್ ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಎಷ್ಟು ಬೇಸಿಕಲ್ಲಿ ಪಕ್ಕ ಆಗಿರ್ತೀವೋ ಸೊ ಇಂಟರ್ಮೀಡಿಯೇಟ್ ಅಡ್ವಾನ್ಸ್ ಲೆವೆಲ್ಗೆ ಅಷ್ಟು ಈಸಿ ಆಗ್ತಾ ಹೋಗುತ್ತೆ. ಓಕೆ, ಹುಷಾರು ಮಾಡಬೇಕಾದ್ರೆ ಖಚಿತವಾಗಿ ಡಿಸ್ಟೆನ್ಸ್ ತೊಗೊಂಡು ಕರೆಕ್ಟಾಗಿ ಇಲ್ಲೇ ಇಲ್ಲಿಗೆ ಬಂದು. ಓಕೆ, ಸೊ ಈ ಥರ ಒಂದು ಪ್ರಾಕ್ಟೀಸ್ ಮಾಡಿ ಒನ್ ಬ್ಯಾಕ್ ಅವಾಗ ಏನಾಗುತ್ತೆ ನಿಮಗೆ. ಸೊ ಫ್ರಂಟ್ ಬ್ಯಾಕ್ ಎರಡು ಕಡೆ ನೀವು ಕ್ಯಾಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.